ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ PPF ಬಗ್ಗೆ ನಿಮಗೆ ಮಾಹಿತಿಯನ್ನು ಹೇಳ್ತಾ ಇದ್ದೇನೆ. ಇದು ಯಾರ್ಯಾರಿಗೆ ಮಾಡಿಸ್ಬೋದು, ಮಕ್ಕಳಿಗೆ ಮಾಡಿಸ್ಬೋದು, ದೊಡ್ಡವರಿಗೆ ಮಾಡಿಸ್ಬೋದು, ಇದಕ್ಕೆ ಇಂಟ್ರೆಸ್ಟ್ ಎಷ್ಟು, ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಹೇಳ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲೇ ಸಾರಿ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇದ್ದೇನೆ. ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆನಾ, ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಮೊದಲನೇದಾಗಿ ಫೀಚರ್ಸ್ ಆಫ್ PPF ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿದ್ದು, PPF ಅಂದರೆ ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ ಅಂತ ಕರೀತಾರೆ. ಅಕೌಂಟ್ ಕ್ಯಾನ್ ಓಪನ್ ಆಲ್ ಡಿಪಾರ್ಟ್ಮೆಂಟ್ ಆಫ್ ಬ್ರಾಂಚ್ ಪೋಸ್ಟ್ ಆಫೀಸ್. ನಿಮ್ಮ ಊರಲ್ಲಿರ್ತಕ್ಕಂಥ ಬ್ರಾಂಚ್ ಪೋಸ್ಟ್ ಹಳ್ಳಿಗಳಿರ್ತಾವಲ್ಲ ಪೋಸ್ಟ್ ಆಫೀಸು, ಔಟ್ರಲ್ಲೂ ಕೂಡ PPF ಅಕೌಂಟ್ನ ಓಪನ್ ಮಾಡ್ಬೋದು. ಓಪನ್ ಒನ್ ಅಕೌಂಟ್ ಓನ್ಲಿ ಇನ್ನು ಬ್ಯಾಂಕ್ ಆರ್ ಪೋಸ್ಟ್ ಆಫೀಸ್. ಇದು ಬ್ಯಾಂಕಲ್ಲೂ ಕೂಡ ಈ ಸ್ಕೀಮ್ ಅವೈಲೇಬಲ್ ಆಗಿರುತ್ತೆ. ನಿಮ್ಮ ಹತ್ತಿರದ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಯಾವುದರಲ್ಲಿ ಒಂದರಲ್ಲಿ ಮಾತ್ರ ನೀವು ಅಕೌಂಟನ್ನು ಓಪನ್ ಮಾಡಬೇಕಾಗಿರುತ್ತೆ. ನಾಮಿನಿ ಈಸ್ ಕಂಪಲ್ಸರಿ, ನೋಡಿರಿ, ನಾಮಿನಿ ಈಸ್ ಕಂಪಲ್ಸರಿ. ಯಾವುದೇ ಅಕೌಂಟ್ಗೋಸ್ಕರ ನಾಮಿನಿ ಕೊಡಲೇಬೇಕು, ಯಾಕಂದರೆ PPF ಅಕೌಂಟ್ ಮಾಡಿಸಿರೋರು ಯಾವುದೇ ಸಮಯದಲ್ಲಿ ಆ್ಯಕ್ಸಿಡೆಂಟಲ್ಲ ಡೆತ್ ಆದರೆ ಅದನ್ನು ಅವ್ರು ಮುಂದುವರಿಸ್ಕೊಂಡು ಹೋಗ್ಬೋದು ಅಥವಾ ಆ ಅಮೌಂಟ್ನ ಅವರು ಕೂಡ ಪಡ್ಕೊಬಿಡ್ಬೋದು. ಅದಕ್ಕೋಸ್ಕರ ನಿಮಗೆ ಇಷ್ಟ ಬಂದವ್ರನ್ನ ನಾಮಿನಿ ಆಧಾರ್ ಕಾರ್ಡ್ ಕೊಟ್ಟಲ್ಲಿ ನಾಮಿನಿ ಆಗಿ ಅವ್ರನ್ನ ಪರಿಚಯಿಸ್ಬೋದು. ಓಕೆನಾ, ನೆಕ್ಸ್ಟ್ ನೋಡೋಣ, ಬನ್ನಿ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದರೆ ಇಂಡಿಯನ್ ಪ್ರೆಸಿಡೆಂಟ್, ಭಾರತದ ಪ್ರಜೆ ಆಗಿರಬೇಕು, ಅಂದರೆ ಭಾರತದಲ್ಲಿ ಆಧಾರ್ ಕಾರ್ಡನ್ನು ಹೊಂದಿರಬೇಕಾಗಿರುತ್ತೆ. ನೆಕ್ಸ್ಟ್ ಸಿಂಗಲ್ ಅಡಲ್ಟ್ ಅಂದರೆ ಒಬ್ಬರೇ, ಅಂದರೆ 18 ವರ್ಷ ಮೇಲ್ಪಟ್ಟವ್ರು ಯಾರೇ ಆಗಿರ್ಬೋದು ಸಿಂಗಲ್ ಆಗಿ ಅಕೌಂಟನ್ನು ಓಪನ್ ಮಾಡ್ಬೋದು. ಚಿಕ್ಕ ಮಕ್ಕಳಾಗಿದ್ದರೆ ಮೂರನೇ ಐದು, ನೋಡಿ, ಗಾರ್ಡಿಯನ್ ಬಿಹಾಫ್ ಆಫ್ ಮೈನರ್ ಅಂದರೆ ಅವ್ರ ಮಕ್ಕಳ ಹೆಸರಿಗೆ ಹೆಸರಲ್ಲೇ ಇವರು ಸೈನ್ ಮಾಡಿ ಅಕೌಂಟನ್ನು ಓಪನ್ ಮಾಡ್ಬೋದು. ಓಕೆನಾ, ಇದು ಗಂಡು ಮಕ್ಕಳು ಅಥವಾ ಹೆಣ್ಮಕ್ಳು ಯಾರೇ ಆಗಿರಲಿ ಓಪನ್ ಮಾಡ್ಬೋದು. 18 ವರ್ಷ ಮೇಲ್ಪಟ್ಟರು ಓಪನ್ ಮಾಡ್ಬೋದು, 18 ವರ್ಷ ಒಳಗಿರೋರು ಓಪನ್ ಮಾಡ್ಬೋದು. ಓಕೆನಾ, ಗಾರ್ಡಿಯನ್ ಬಿಹಾಫ್ ಆಫ್ ಪರ್ಸನ್ ಅನ್ಸೋನ್ಮೆಂಟ್ ಅಂದರೆ ಅಂಗವಿಕಲ ಮಕ್ಕಳು ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಅವ್ರ ಹೆಸರಲ್ಲಿ ಅವ್ರ ತಂದೆ ಅಥವಾ ತಾಯಿದು ಆಧಾರ್ ಕಾರ್ಡ್ ಕೊಟ್ಟು ಅವ್ರ ಹೆಸರಿಗೇ ನಿಮ್ಮ ಮಕ್ಕಳ ಹೆಸರಿಗೆ ನೀವು ಸೈನ್ ಮಾಡಿ ಅಕೌಂಟ್ನ ಓಪನ್ ಮಾಡ್ಬೋದು. ಓಕೆನಾ, ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಯಿತು. ನೆಕ್ಸ್ಟ್ ಡೆಪಾಸಿಟ್ ಅಂದರೆ ನೀವು ಎಷ್ಟು ಮಿನಿಮಮ್ಮು ಮ್ಯಾಕ್ಸಿಮಮ್ಮು ಅದನ್ನು ತಿಳ್ಕೊಳ್ಳೋಣ. ಮಿನಿಮಮ್ ಅಂದರೆ ಅಕೌಂಟ್ ಓಪನಿಂಗ್ ಮಾಡಬೇಕಾದ್ರೆ 500 ರೂಪಾಯಿ ಕೊಟ್ಟು ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ. ಮಿನಿಮಮ್ 500 ರೂಪಾಯಿಂದ ಸ್ಟಾರ್ಟ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಅಂದರೆ ಒಂದು ವರ್ಷಕ್ಕೆ 1.5 ಲಕ್ಷ ತನಕ ನೀವು ಅಮೌಂಟ್ನ ಡೆಪಾಸಿಟ್ ಮಾಡ್ಬೋದು. ಓಕೆನಾ, ಅಕೌಂಟ್ ಓಪನ್ ಬೈ ಕ್ಯಾಶ್ ಓನ್ಲಿ, ಪಾನ್ ಕಾರ್ಡ್ ಕಂಪಲ್ಸರಿ. ನೋಡಿರಿ, ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ನಾವು ಆನ್ಲೈನ್ ಮಾಡ್ತೀನಿ, ಚೆಕ್ ಕೊಡ್ತೀನಿ ಅಂದ್ರೆ ನಡೆಯಲ್ಲ, ಓನ್ಲಿ ಕ್ಯಾಶ್ ಮಾತ್ರ 500 ರೂಪಾಯಿ ಕೊಡಬೇಕಾಗುತ್ತೆ. ಪಾನ್ ಕಾರ್ಡ್ ಪಕ್ಕ ಕಂಪಲ್ಸರಿ, ಯಾಕಂದರೆ ನೀವು ಟ್ಯಾಕ್ಸ್ ಫ್ರೀ ಆಗಿ ನೀವು ಡೆಪಾಸಿಟ್ ಮಾಡ್ಬೋದು. ಪಾನ್ ಕಾರ್ಡ್ ಕಂಪಲ್ಸರಿ ಇರುತ್ತೆ ಈ ಅಕೌಂಟ್ಗೋಸ್ಕರ, ಎಲ್ಲ ಯಾವುದೇ ಈ ಪ್ರೆಸೆಂಟು ಯಾವುದೇ ಅಕೌಂಟ್ಗೋಸ್ಕರ ಪಾನ್ ಕಾರ್ಡ್ ಕಂಪಲ್ಸರಿ ಮಾಡಿದರೆ ಅದಕ್ಕೋಸ್ಕರ ಈ ಅಕೌಂಟು ಕೂಡ PPF ಪಾನ್ ಕಾರ್ಡ್ ಕಂಪಲ್ಸರಿ ಇರುತ್ತೆ. ಗಾರ್ಡಿಯನ್ ಅಂದರೆ ಚಿಕ್ಕ ಮಕ್ಕಳದ್ದು ಪಾನ್ ಕಾರ್ಡ್ ಇರಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರ. ಚಿಕ್ಕ ಮಕ್ಕಳದ್ದು ನೀವು ಸೈನ್ ಮಾಡಿರ್ತಾರಲ್ವ, ನಿಮ್ಮದು ಅಥವಾ ತಂದೆ ಅಥವಾ ತಾಯಿದು ಪಾನ್ ಕಾರ್ಡ್ ಹಾಕಿ ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ. ಓಕೆನಾ, ನೆಕ್ಸ್ಟ್ ನೆಕ್ಸ್ಟ್ ಇಂಟ್ರೆಸ್ಟ್ ಆಫ್ PPF ಅಂದರೆ ಇದಕ್ಕೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಇದೆ ಅಂತ ಅದನ್ನು ತಿಳ್ಕೊಳ್ಳೋಣ. ಇಂಟ್ರೆಸ್ಟ್ ಗಿವನ್ ಬೈ ದ ಮಿನಿಸ್ಟ್ರಿ ಫೈನಾನ್ಸ್ ಎವ್ರಿ ಕ್ವಾರ್ಟರ್, ಅಂದರೆ ನೀ ಡೆಪಾಸಿಟ್ ಮಾಡ್ತಾ ಇರ್ತಾರಲ್ವ, ಇದಕ್ಕೆ ಇಂಟ್ರೆಸ್ಟು 3 ತಿಂಗಳಿಗೆ ಒಂದು ಸರಿ ಕಂಪಲ್ಸರಿ ಗೌರ್ಮೆಂಟೇ ಇದಕ್ಕೆ ನಿಮಗೆ ಡೆಪಾಸಿಟ್ ಮಾಡ್ತಾರೆ. ಓಕೆನಾ, ಇಂಟ್ರೆಸ್ಟು ರೇಟ್ ಪ್ರೆಸೆಂಟ್ PPF 7.10, ಮೊದಲು ಕಡಿಮೆ ಇತ್ತು 6.5 ಏನು ಎಷ್ಟಿಷ್ಟು ಇತ್ತು, ಈಗ ರೀಸೆಂಟಾಗಿ ಇದನ್ನು ಎಕ್ಸ್ಟೆಂಡ್ ಮಾಡಿದರೆ 7.10 ಅಂದರೆ 7.1% ಇದಕ್ಕೆ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಓಕೆನಾ, ಇಂಟ್ರೆಸ್ಟ್ ಇಸ್ ಕ್ರೆಡಿಟ್ ಟು ದ ಅಕೌಂಟ್ ಅಟ್ ದ ಎಂಡ್ ಆಫ್ ದ ಇಯರ್. ಇಂಟ್ರೆಸ್ಟ್ ಏರನ್ ಅಂದರೆ ನೀವು 3 ತಿಂಗಳು ಒಂದು ಸರಿನೇ ಆ್ಯಡ್ ಮಾಡ್ತಾರೆ, ಬಟ್ ಅದನ್ನು ವರ್ಷಕ್ಕೆ ಒಂದ್ಸರಿ ಎಂಟ್ರಿ ಮಾಡಿಸ್ತಾರೆ. 3 ತಿಂಗಳಿಗೆ ಒಂದ್ಸರಿ ಅಕೌಂಟಿಗೆ ಆ್ಯಡ್ ಆಗುತ್ತೆ, ಬಟ್ ವರ್ಷಕ್ಕೆ ಒಂದ್ಸರಿ ಅದನ್ನು ನಿಮ್ಮ ಅಕೌಂಟಿಗೆ ಹಾಕ್ತಾರೆ. ಓಕೆನಾ, ಇಂಟ್ರೆಸ್ಟ್ ಎರಡು, ಇದು ಟ್ಯಾಕ್ಸ್ ಫ್ರೀ ಅಂಡರ್ ಇನ್ಕಮ್ ಟ್ಯಾಕ್ಸ್, ಅದನ್ನೇ ಹೇಳಿದ್ದು. ಪಾನ್ ಕಾರ್ಡ್ ಹಾಕಿದರೆ ಫ್ರೀ ಟ್ಯಾಕ್ಸ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಫ್ರೀ ಆಗಿ ನೀವು ಅಕೌಂಟ್ ಡೆಪಾಸಿಟ್ ಮಾಡ್ಬೋದು, ಇಂಟ್ರೆಸ್ಟ್ನ ಪಡ್ಕೋಬೋದು. ಅದಕ್ಕೋಸ್ಕರ ನಾವು ಪಾನ್ ಕಾರ್ಡ್ ಕಂಪಲ್ಸರಿ ಅಂತ ಹೇಳ್ತಾ ಇರೋದು. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಕಂಟಿನ್ಯೂ ಆಫ್ ಅಕೌಂಟ್ ಅಂದರೆ ನಾವು ಕಟ್ಟೋದು ಬಿಟ್ಟರೆ ಏನು ಎತ್ತ ಅದ್ರ ಬಗ್ಗೆ ಮಾಹಿತಿ. ಮಿನಿಮಮ್ ಡೆಪಾಸಿಟ್ 500 ಇನ್ ನಾಟ್ ಮೇಡ್ ಇನ್ ದ PPF ಅಕೌಂಟ್ ಶಾಲ್ ಬಿ ಡಿಸ್ಕಂಟಿನ್ಯೂಡ್, ಅಂದರೆ ಒಂದು ವರ್ಷಕ್ಕೆ 500 ರೂಪಾಯಿ ನೀವೇನಾರ ಕಟ್ಟದೇ ಇದ್ದರೆ ಆ ಅಕೌಂಟು ಡಿಸ್ಕಂಟಿನ್ಯೂ ಅಕೌಂಟ್ ಆಗಿ ಮಾರ್ಪಾಡಾಗುತ್ತೆ, ಅಂದರೆ ಸೈಲೆಂಟ್ ಅಕೌಂಟ್ ಆಗುತ್ತೆ. ಲೋನ್ ವಿತ್ಡ್ರಾಲ್ ಫೆಸಿಲಿಟಿ ಈಸ್ ನಾಟ್ ಅವೈಲೇಬಲ್ ಅಂದರೆ ಡಿಸ್ಕಂಟಿನ್ಯೂಸ್ ಅಕೌಂಟ್ ಅಂದರೆ ನೀವು ಏನು ಕಟ್ಟದಂಗೆ ಲೋನ್ ಬೇಕಂದರೆ ಇದರಲ್ಲಿ ಕೊಡಲ್ಲ. ಅದಕ್ಕೋಸ್ಕರ ಮಿನಿಮಮ್ ವರ್ಷಕ್ಕೆ 500 ರೂಪಾಯಿ ಕಟ್ಟಿದರೆ ಒಂದು ವರ್ಷ ಜೀವಂತವಾಗಿರುತ್ತೆ ನಿಮ್ಮ ಅಕೌಂಟ್. ಓಕೆನಾ, ಡಿಸ್ಕೌಂಟ್ ಅಕೌಂಟ್ ಫೀಸ್ ಅಂದರೆ ಒಂದು ವರ್ಷ ನಾನು ಕಟ್ಟೇ ಇಲ್ಲಪ್ಪ, ಇನ್ನೊಂದು ವರ್ಷ ಕಟ್ಟಕ್ಕೆ ಬಂದಿನಿ, ಅವಾಗ ನಿಮಗೆ 50 ರೂಪಾಯಿ ಡಿಫಾಲ್ಟ್ ಫೀಸ್ ಮಾಡ್ತಾರೆ. ಅವಾಗ ನೀವು 500 ರೂಪಾಯಿ ಕಟ್ಟಬೇಕಂದ್ರೆ 550 ರೂಪಾಯಿ ಕಟ್ಟಬೇಕು, ಇಲ್ಲ 1000 ರೂಪಾಯಿ ಅಂದರೆ 1050 ರೂಪಾಯಿ ಕಟ್ಟಬೇಕಾಗುತ್ತೆ. ಅಂದರೆ ಒಂದು ವರ್ಷ 500 ರೂಪಾಯಿ ಕಟ್ಬಿಟ್ರೆ ನೀವು ಒಂದು ವರ್ಷನೂ ರನ್ನಿಂಗ್ ಇರುತ್ತೆ ಅಕೌಂಟ್. ಅದಕ್ಕೋಸ್ಕರ ನೀವು ವರ್ಷ 500 ಅದ್ರ ಜೊತೆ ಏನೇ ನೀವು ತಿಂಗಳ 500 ಹಾಕೊಂತ ಹೋದ್ರು ನಿಮ್ಗೆ ಇನ್ನೂ ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಓಕೆನಾ,
ಇದರಲ್ಲಿ ಲೋನು ಕೂಡ ಕೊಡ್ತಾರೆ, ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ಕೊಡ್ತೀನಿ. ನೋಡ್ರಿ ಡಿಸ್ಕಂಟಿನ್ಯೂಸ್ ಫೀಸ್ 50 ರೂಪಾಯಿ ಐತೆ, ಮರಿಬೇಡ್ರಿ, ಓಕೆನಾ? ಅದಕ್ಕೋಸ್ಕರ ನೀವು ಡಿಸ್ಕಂಟಿನ್ಯೂ ಯಾವ್ದಾವನ್ನು ಮಾಡ್ಕೊಳಕ್ಕೆ ಹೋಗ್ಬಿಟ್ರಿ. ತಿಂಗಳ ತಿಂಗಳ PPF ಕೊಟ್ಟಿದ್ರೆ ಭಾರಿ ಬೆನಿಫಿಟ್ ಇದೆ. ನೆಕ್ಸ್ಟ್ ಅದೇ ಲೋನ್ ಫೆಸಿಲಿಟೀಸ್ ಕೇಳಿದ್ರಲ್ವಾ, ಆಫ್ಟರ್ ತ್ರೀ ಇಯರ್ಸ್ ಟೇಕ್ ಫಸ್ಟ್ ಲೋನ್. ಅಂದರೆ ನೀವು ಅಕೌಂಟ್ ಓಪನ್ ಮಾಡಿದ 3 ವರ್ಷ ಆದಮೇಲೆ ನಿಮಗೆ ಫಸ್ಟ್ ಲೋನನ್ನು ಸ್ಯಾಂಕ್ಷನ್ ಮಾಡ್ತಾರೆ, ಓಕೆನಾ? ದ ಲೋನ್ ಅಮೌಂಟ್ ಆಫ್ 20, ನೀವು 3 ವರ್ಷದ ಎಷ್ಟು ಕಟ್ಟಿರ್ತೀರೋ. ನೆಕ್ಸ್ಟ್ ಏನಾಯ್ತು ನೋಡಿ, ಸೆಕೆಂಡ್ ಲೋನ್ ಫೆಸಿಲಿಟೀಸ್ ಅವೈಲೇಬಲ್ ಡನ್ ಲೋನ್ ಇನ್ 1 ಫೈನಾನ್ಸಿಯಲ್ ಇಯರ್. ಹಾಂ ನೋಡಿರಿ, ಇದಕ್ಕೆ ಎರಡು ಮೂರು ಲೋನ್ ಕೊಡ್ತಾರೆ. ಅಂದರೆ 1 ವರ್ಷಕ್ಕೆ ಒಂದೇ ಲೋನ್ ಕೊಡೋದು. ನೀವು ಆ ವರ್ಷ ಎಷ್ಟು 3 ವರ್ಷ ಎಷ್ಟು ಕಟ್ಟಿರ್ತೀರೋ ಅದರ 25% ನಿಮಗೆ ಲೋನನ್ನು ಸ್ಯಾಂಕ್ಷನ್ ಮಾಡುತ್ತೆ ಇಂಡಿಯನ್ ಗೌರ್ಮೆಂಟ್, ಅಂದರೆ ಪೋಸ್ಟ್ ಆಫೀಸಲ್ಲಿ, ಓಕೆನಾ? ಸೆಕೆಂಡ್ ಲೋನ್ ಫೆಸಿಲಿಟೀಸ್ ಈಸ್ ಅವೈಲೇಬಲ್. ನೋಡಿರಿ, ಎರಡನೇ ಲೋನ್ ಕೂಡ ನೀವು ತೊಗೋಬೋದು. 1 ಲೋನ್ ಈಸ್ 1 ಫೈನಾನ್ಸಿಯಲ್, ಅಂದರೆ 1 ವರ್ಷಕ್ಕೆ ಒಂದೇ ಲೋನ್. ಮತ್ತು ಈಗ ಒಂದು ಫಸ್ಟ್ನೇ ಜನವರಿ ತೊಗೊಂಡಿದ್ದೀನಿ, ಮತ್ತು ಡಿಸೆಂಬರ್ನೇ ನಾನು ತೊಗೊತೀನಿ ಅಂದರೆ ಆಗಲ್ಲ, 1 ವರ್ಷಕ್ಕೆ ಒಂದೇ ಲೋನ್, ಓಕೆನಾ? ನೋಡಿರಿ, PPF ಅಕೌಂಟ್ಗೆ ನೀವು ಕಟ್ಟಿದ್ದಕ್ಕೂ ಲೋನ್ ಕೊಡ್ತಾರೆ, ಇಂಟ್ರೆಸ್ಟ್ ಕೊಡ್ತಾರೆ, ಎಲ್ಲನೂ ಕೊಡ್ತಾರೆ ಗೌರ್ಮೆಂಟು, ಓಕೆನಾ? ಯಾರಾದರೂ ಮಾಡಿಸ್ತಾ ಇದ್ದರೆ ದಯವಿಟ್ಟು ಅಕೌಂಟ್ ಮಾಡಿಸಿ, ನಿಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಮಕ್ಕಳದು ಮಾಡಿಸಿ ಸೇವಿಂಗ್ಸ್ಗೋಸ್ಕರ, ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಅಥವಾ ಮಾಹಿತಿ ಉಪಯುಕ್ತವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.